ನಮಸ್ಕಾರ ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ಗೆ ಸ್ವಾಗತ ತೆಲಂಗಾಣ ಮೂಲದ ಜಿಮೋಪೈ ಎಲೆಕ್ಟ್ರಿಕ್ ಭಾರತದ ಮೊದಲ ಸಾಮಾಜಿಕ ಅಂತರದ ಎಲೆಕ್ಟ್ರಿಕ್ ಸ್ಕೂಟರ್ ಆದ ಮಿಸೋವನ್ನು ಬಿಡುಗಡೆಗೊಳಿಸಿದೆ ಈ ಹೊಸ ಸ್ಕೂಟರಿನ ಬೆಲೆ ಭಾರತದ ಎಕ್ಸೋರೂಮ್ ದರದಂತೆ 44,000 ರೂಪಾಯಿಗಳಾಗಿದೆ ಈ ಮಿನಿ ಸ್ಕೂಟರಿನ ಬುಕ್ಕಿಂಗ್ಗಳನ್ನು ಆರಂಭಿಸಿರುವುದಾಗಿ ಜಿಮೋಪೈ ಕಂಪನಿ ತಿಳಿಸಿದೆ ಈ ಎಲೆಕ್ಟ್ರಿಕ್ ಸ್ಕೂಟರಿನಲ್ಲಿರುವ ಬ್ಯಾಟರಿ ಸೆಲ್ಗಳನ್ನು ಹೊರತುಪಡಿಸಿ ಈ ಸ್ಕೂಟರ್ ಅನ್ನು ಭಾರತದಲ್ಲಿಯೇ ಉತ್ಪಾದಿಸಲಾಗಿದೆ ಈ ಸ್ಕೂಟರಿನಲ್ಲಿರುವ ಬ್ಯಾಟರಿಯನ್ನು ಪೂರ್ತಿಯಾಗಿ ಚಾರ್ಜ್ ಮಾಡಿದರೆ 75 ಕಿಲೋಮೀಟರ್ಗಳವರೆಗೆ ಚಲಿಸುತ್ತದೆ ಈ ಬ್ಯಾಟರಿಯು 2 ಗಂಟೆಗಳಲ್ಲಿ 90% ವರೆಗೂ ಚಾರ್ಜ್ ಆಗುತ್ತದೆ ಈ ಮಿನಿ ಎಲೆಕ್ಟ್ರಿಕ್ ಸ್ಕೂಟರಿನಲ್ಲಿ 48 ವೋಲ್ಟ್ನ 1 ಕಿಲೋವ್ಯಾಟ್ನ ಹೊರತೆಗೆಯಬಹುದಾದ ಬ್ಯಾಟರಿ ಎಕ್ಸಾ ಹೆಡ್ ಲೈಟ್ ಹಾಗೂ ಎಲ್ಇಡಿ ಬ್ಯಾಟರಿ ಇಂಡಿಕೇಟರ್ಗಳನ್ನು ಅಳವಡಿಸಲಾಗಿದೆ ಉದ್ಯಮದಲ್ಲಿಯೇ ಮೊದಲ ಬಾರಿಗೆ ಜಿಮೋಪೈ ಮಿಸೋ ಸ್ಕೂಟರಿನ ಮಾಲೀಕರಿಗೆ 3 ವರ್ಷಗಳ ಫ್ರೀ ಸರ್ವಿಸ್ ಪ್ಯಾಕೇಜ್ ನೀಡಲಾಗುತ್ತದೆ ತಾವು ತಲುಪಬೇಕಾಗಿರುವ ಸ್ಥಳಕ್ಕೆ ತೆರಳ ಬಯಸುವವರಿಗೆ ಮಿಸೋ ಎಲೆಕ್ಟ್ರಿಕ್ ಸ್ಕೂಟರ್ ಯಾವುದೇ ರೀತಿಯ ತೊಂದರೆಯಾಗದಂತೆ ನೋಡಿಕೊಳ್ಳುತ್ತದೆ ಜಿಮೋಪೈ ಮಿಸೋ ಎಲೆಕ್ಟ್ರಿಕ್ ಸ್ಕೂಟರ್ ಅನ್ನು ಫಿಯರಿ ರೆಡ್ ಡೀಪ್ ಸ್ಕೈ ಬ್ಲೂ ಲೂಸಿಯಸ್ ಗ್ರೀನ್ ಹಾಗೂ ಸನ್ಸೆಟ್ ಆರೆಂಜ್ ಎಂಬ 4 ಬಣ್ಣಗಳಲ್ಲಿ ಮಾರಾಟ ಮಾಡಲಾಗುತ್ತದೆ ಈ ಸ್ಕೂಟರ್ ಅನ್ನು 2 ಮಾದರಿಗಳಲ್ಲಿ ಮಾರಾಟ ಮಾಡಲಾಗುತ್ತದೆ ಒಂದು ಮಾದರಿಯು 120 ಕೆಜಿಗಳಷ್ಟು ತೂಕವನ್ನು ಹೊರುವ ಲಗೇಜ್ ಕ್ಯಾರಿಯರ್ ಅನ್ನು ಹೊಂದಿದ್ದರೆ ಮತ್ತೊಂದು ಮಾದರಿಯು ಯಾವುದೇ ಲಗೇಜ್ ಕ್ಯಾರಿಯರ್ ಅನ್ನು ಹೊಂದಿಲ್ಲ ಗಮನಿಸಬೇಕಾದ ಸಂಗತಿ ಎಂದರೆ ಮಿಸೋ ಎಲೆಕ್ಟ್ರಿಕ್ ಸ್ಕೂಟರಿನ ವೇಗವು 25 ಕಿಲೋಮೀಟರ್ ಗಳಾದ ಕಾರಣಕ್ಕೆ ಈ ಸ್ಕೂಟರ್ ಚಾಲನೆ ಮಾಡಲು ಯಾವುದೇ ಲೈಸೆನ್ಸ್ ಹಾಗೂ ಆರ್ಟಿಒ ಪರವಾನಗಿಗಳ ಅಗತ್ಯವಿಲ್ಲ ಈ ಸ್ಕೂಟರ್ ನಲ್ಲಿ ಲಾಂಗ್ ಟ್ರಾವೆಲ್ ಸಸ್ಪೆನ್ಷನ್ ಅಳವಡಿಸಲಾಗಿದೆ ಜಿಮೋಪೈ ಮಿಸೋ ಎಲೆಕ್ಟ್ರಿಕ್ ಸ್ಕೂಟರ್ ಅನ್ನು ಕಂಪನಿಯ ವೆಬ್ಸೈಟ್ ಮೂಲಕ ಬುಕ್ಕಿಂಗ್ ಮಾಡಬಹುದು ಎಲ್ಲಾ ಪ್ರೀ ಬುಕ್ಕಿಂಗ್ ಗಳ ಮೇಲೆ ಕಂಪನಿಯು 2000 ರೂಪಾಯಿಗಳ ಆರಂಭಿಕ ರಿಯಾಯಿತಿಯನ್ನು ನೀಡುತ್ತದೆ ಜುಲೈ ತಿಂಗಳಿನಿಂದ ಈ ಸ್ಕೂಟರ್ ಅನ್ನು ಕಂಪನಿಯ 60 ಶೋರೂಮ್ ಗಳಲ್ಲಿ ಮಾರಾಟ ಮಾಡಲಾಗುವುದು ಆಟೋಮೊಬೈಲ್ ಗೆ ಸಂಬಂಧಿಸಿದ ಮತ್ತಷ್ಟು ಸುದ್ದಿಗಳಿಗಾಗಿ ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ